ಶಾಯತ್ ಸಿಇಒ ಇವರೆಲ್ಲರಿಗೂ ಮತ್ತು ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ತಾತ್ಕಾಲಿಕ ಆಸ್ಪತ್ರೆಯನ್ನು ನಾವು ದೇಶಕ್ಕಾಗಿ ಅರ್ಪಿಸಲು ಈ ದಿನ ತಯಾರಾಗಿದ್ದೇವೆ. ಈ ಕೊರೋನಾ ಹೆಮ್ಮಾರಿಯಿಂದ ಜೀವವನ್ನು ಉಳಿಸಲು, ಇದನ್ನು ಮತ್ತು ಹರಡದಂತೆ ತಡೆಯಲು ಜವಾಬ್ದಾರಿಯಿಂದ ಮತ್ತು ಜಾಗರೂಕತೆಯಿಂದ ನಾವೆಲ್ಲರೂ ಇರಬೇಕಾಗಿದೆ. ಈ ದಿನ ನಾವು ನಮ್ಮ ಕಾರ್ಖಾನೆಯಿಂದ ಇಲ್ಲಿವರೆಗೆ ಪೈಪ್ಲೈನ್ ಮೂಲಕ ಆಕ್ಸಿಜನ್ ಅನ್ನು ತಗೊಂಡು ಬಂದು 900 ರಿಂದ 1000 ಬೆಡ್ಗೆ ಆಗುವಷ್ಟು ಆಕ್ಸಿಜನ್ ತಂದಿದ್ದೀವಿ. ಈ ಒಂದು ಫೆಸಿಲಿಟಿನ ನಾವು ಮಾಡ್ತಾ ಇರೋದು ಎದಕ್ಕಂದರೆ ಯುದ್ಧಕ್ಕೋಸ್ಕರ ತಯಾರಾಗಿದ್ದೀವಿ. ಯುದ್ಧ ಆಗದೇ ಇರಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಇಲ್ಲಿ ಪೇಷಂಟ್ಗಳು ಆದಷ್ಟು ಕಡಿಮೆ ಆಗಲಿ ಈ ಪ್ರಪಂಚದಲ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇದರೊಂದಿಗೆ ಜಿಲ್ಲಾ ಆಡಳಿತದೊಂದಿಗೆ ನಮ್ಮ ಮುಖ್ಯಸ್ಥರ ಮಾರ್ಗದರ್ಶನದಲ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಅವರ ಆನಂದ್ ಸಿಂಗ್ ಅವರ ಮಾರ್ಗದರ್ಶನದಲ್ಲಿ ಇದು ಒಂದು ನಮ್ಮ ಚಿಕ್ಕ ಪ್ರಯತ್ನ. ಈಗ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಆಯ್ತು ಸೊ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆನಂದ್ ಸಿಂಗ್ ಅವರಿಗೆ ನಾನು ಬೇಡ್ಕೊಳ್ಳೋದೇನೆಂದರೆ ಎರಡು ಮಾತಾಡೋದಕ್ಕೆ ಬೇಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಆಡಿಯೋ ವಿಜುವಲ್ ನೋಡಿ. ಈ ನಮ್ಮ ಕರ್ನಾಟಕ ರಾಜ್ಯದ ಮೆಚ್ಚಿನ ನಾಯಕರಾದಂಥ ಬಿ ಎಸ್ ಯಡಿಯೂರಪ್ಪಜಿಯವರೇ ಮತ್ತು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗ್ತಿರ್ತಕ್ಕಂಥ ಕೋವಿಡ್ ಸೋಂಕಿನ ನಿಯಂತ್ರಣ ಮಾಡಲು ಮುಂದಾದಂಥ ಈ ಜಿಂದಾಲ್ ಕಂಪನಿಯ ಮಾಲೀಕರಾದಂಥ ಸಜ್ಜನ್ ಜಿಂದಾಲ್ಜಿಯವರೇ ಮತ್ತು ಅದೇ ರೀತಿ ಈ ಒಂದು ಬೃಹತ್ ನಿರ್ಮಾಣ ಮಾಡೋಕ್ಕೆ ಎಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ವಿನೋದ್ ನಾವಲ್ಜಿ ಅವರು, ಮುರುಗನ್ ಅವರು ಮತ್ತು ಪ್ರಭು ಅವರು, ಅವರ ಸಿಬ್ಬಂದಿ ವರ್ಗದವರೇ ಮತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಜಿಲ್ಲಾ ಅಧಿಕಾರಿಗಳು, ಎಸ್ ಪಿ ಅವರು, ಸಿಇಒ ಅವರು ಮತ್ತು ವೈದ್ಯಕೀಯ ಎಲ್ಲ ಇಲಾಖೆಯವರು ಇವತ್ತು ಈ ಒಂದು ಬೃಹತ್ ನಿರ್ಮಾಣವನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮೆಲ್ಲರ ಶ್ರಮ ಪಟ್ಟು ಕೇವಲ 15 ದಿವಸದ ಒಳಗಡೆ ಮತ್ತು ಈ ಕ್ಷೇತ್ರದ ಶಾಸಕರಾದಂಥ ತುಕಾರಾಮ್ ಅವರು ಮತ್ತು ಹನುಮಂತಪ್ಪನವರು ಮತ್ತು ಮಾಧ್ಯಮದ ಮಿತ್ರರು ಎಲ್ಲರೂ ಬಂದಿದ್ದೀರಿ. 15 ದಿವಸದಲ್ಲಿ JSW ಸಂಸ್ಥೆಯ ಪ್ರತಿಯೊಂದು ಕಾರ್ಮಿಕನ ಶ್ರಮ ಇದರಲ್ಲಿ ಇದೆ. ರಾತ್ರಿ ಹಗಲು 24/7 ಪ್ರಕಾರ 3-3 ಗಂಟೆಗೆ ಬೆಳಗಾಜಾವ 3 ಗಂಟೆವರೆಗೆ ಪೈಪ್ಲೈನ್ ಸುಮಾರು 4.8 ಕಿಲೋಮೀಟರ್ ಉದ್ದದಿಂದ ಇವತ್ತು ಆಕ್ಸಿಜನನ್ನು ತಂದಿದ್ದಾರೆ. ಅದೇ ರೀತಿ 1000 ಮೆಗಾವ್ಯಾಟ್ಗೆ ಇವತ್ತು ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ. ಹೀಗಾಗಿ ಬಹಳಷ್ಟು ಜನರ ಶ್ರಮೆ, ಎಲ್ಲ ಇಲಾಖೆ ಯಾವುದು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು, ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟು, ಪ್ರತಿಯೊಂದು ಇಲಾಖೆಯಿಂದ ಎಲ್ಲರೂ ಶ್ರಮಪಟ್ಟು ಇವತ್ತು ಈ ಒಂದು ಬೃಹತ್ 100,000 ಹಾಸಿಗೆಯ ಆಕ್ಸಿಜನ್, ಅತಿ ದೊಡ್ಡ ಆಸ್ಪತ್ರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ ಅಂತ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಇದೆಲ್ಲ ಕೋವಿಡನ್ನು ನಿಯಂತ್ರಣ ಮಾಡೋದಕ್ಕೆ. ಆದರೆ ಮುಂದಿನ ದಿನಗಳಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ಈ ಕೋವಿಡ್ ಬರಬಾರ್ದು, ಅದಕ್ಕೆ ನಾವು ಸಿದ್ಧರಾಗಿವೆ. ನಮ್ಮನ್ನು ನಾವು ಗೆದ್ದರೆ ದೇಶವನ್ನು ಗೆದ್ದಂಗೆ ಆ ರೀತಿಯಲ್ಲಿ ನಮ್ಮ ರಾಷ್ಟ್ರದ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಅಂತರ ಕಾಯೋಣ. ನಾವೆಲ್ಲರೂ ಈ ಕೋವಿಡಿಂದ ಏನು ಸೋಂಕು ಬಂದಿದೆ ಅಂಥ ರೋಗಿಗಳನ್ನು ಇಲ್ಲಿ ತಂದು ಅವರಿಗೆ ಗುಣಮುಖರಾಗಿ ಮಾಡಿಸಿ ಇವತ್ತು ಅವರ ಜೀವನಕ್ಕೆ ನಾವು ಒಂದು ಹಾದಿ ಹಾಡೋಣ ಅಂಥೇಳಿ, ಅದ್ರ ಜೊತೆಗೆ ವಾಸು ಅಂಥೇಳಿ ಅವರೂ ಬಹಳಷ್ಟು
15 ದಿವಸದಿಂದ ಮನೆಗೆ ಹೋಗದ ಹಾಗೆ ಇವತ್ತು ಈ ಒಂದು ನಿರ್ಮಾಣ ಮಾಡೋದಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರತಕ್ಕಂತ ಎಲ್ಲ ಈ ಸಂಸ್ಥೆ ಅಧಿಕಾರಿಗಳು ಮತ್ತೊಮ್ಮೆ ನಾನು ಸಜ್ಜನ್ ಜಿಂದಾಲ್ ಜಿ ಅವರಿಗೆ ಅವರು ಮಾಡಿರತಕ್ಕಂತ ಈ ಒಂದು ದೊಡ್ಡ ಕೊಡುಗೆ ಇವತ್ತು ನಮ್ಮ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಮರೆಯಲಾರದಂತ ಒಂದು ಕೊಡುಗೆಯನ್ನ ಇಲ್ಲಿರತಕ್ಕಂತ ಅಕ್ಕಪಕ್ಕದ ಎಲ್ಲ ಬಡ ಜನರಿಗೆ ಇವತ್ತು ಆಕ್ಸಿಜನ್ ಕೊರತೆಯಿಂದ ಏನು ನರಳುತ್ತಾ ಇದ್ದಾರೋ ಆ ನರಳುತ್ತಾ ಇರೋ ಒಂದು ಕಷ್ಟವನ್ನ ನಿಯಂತ್ರಣ ಮಾಡೋದಿಕ್ಕೆ ಅವರಿಗೆ ಮಾಡಿರತಕ್ಕಂತ ಅವಕಾಶ ನಾವು ಎಂದಿಗೂ ಮರೆಯೋಕೆ ಸಾಧ್ಯನೇ ಇಲ್ಲ ಒನ್ಸ್ ಅಗೇನ್ ಸಜ್ಜನ್ ಜಿಂದಾಲ್ ಜಿ ವಿ ಆರ್ ಥ್ಯಾಂಕ್ಫುಲ್ ಫಾರ್ ಯು ಬಿಕಾಸ್ ಯು ಹ್ಯಾಡ್ ಡನ್ ಎ ವೆರಿ ಬಿಗ್ ಜಾಬ್ ಫಾರ್ ದ ಪೀಪಲ್ ಆಫ್ ದ ಬಳ್ಳಾರಿ ಡಿಸ್ಟ್ರಿಕ್ಟ್ ವಿ ಕಾಂಟ್ ಫರ್ಗೆಟ್ ದಟ್ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್ ಜೈ ಕರ್ನಾಟಕ ಆಡಿಯೋ ವಿಜುವಲ್ ಪ್ಲೇ ಮಾಡ್ತಾರೆ ಸರ್ ಅದಾದ ನಂತರ ಮತ್ತೆ ಈಗ ಆಡಿಯೋ ವಿಜುವಲ್ ಪ್ಲೇ ಮಾಡೋದಕ್ಕೆ ವಶಿಷ್ಠ ಅವರೇ ಸಜ್ಜನ್ ಜಿಂದಾಲ್ ಅವರೇ ತಾವು ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನಾಡಲು ನಾನು ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ರಿಸ್ಪೆಕ್ಟೆಡ್ ಚೀಫ್ ಮಿನಿಸ್ಟರ್ ಶ್ರೀ ಯಡಿಯೂರಪ್ಪಜಿ ಸೀನಿಯರ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ ಮೆಂಬರ್ಸ್ ಆಫ್ ದ ಸ್ಟೇಟ್ ಅಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡಾಕ್ಟರ್ಸ್ ಕೋವಿಡ್ ವಾರಿಯರ್ಸ್ ಅಂಡ್ ಫ್ರೆಂಡ್ಸ್ JSW believes in mantra of people and nation first. At this alarming and decisive juncture of human survival, JSW would like to do all in its humble capacity for the service of mankind. We have created this field hospital to ensure direct oxygen supply from plant to patient for the needy people. When I was told that the liquid oxygen supply is very limited and cannot meet the needs of the requirement of our patients in Karnataka, then this idea came that in place of supplying liquid oxygen, which is in limited supply, why don't we bring the patients to the oxygen, which is in plenty in the steel plant? And that is why this project of setting up a 1,000-bed hospital was set up. In fact, I discussed with Honorable Prime Minister and he was very happy that this 1,000-bed hospital has been constructed, and Honorable Chief Minister Yadurappaji is inaugurating this project. So I would like to dedicate this hospital to the people of Karnataka, and I would like to dedicate in particular people of the villages of Karnataka, and especially in the northern part of Karnataka, where right from Hubli to Gulbarga to Hospet to Koppal to Bellary to other villages in and around Sandur, people can come here and take advantage of the availability of oxygen. I would like to specially thank the Honorable Chief Minister, who has given his full support for this project,
and the district administration, which is getting full support from Bangalore for this hospital, for providing the nursing staff, for providing the doctors, because it is not very easy to find such dedicated people to help the people of Karnataka. So now I request Honorable Chief Minister Shri Yeddyurappa ji to formally dedicate this hospital facility to the people of Karnataka and to the people of our great nation, India. Thank you. Dhanyavaad. सचिव जगदीश शेट्टर मान्य आनंद सिंह मान्य सुधाकर मान्य सज्जन जिंदाल श्रीमती संगीत जिंदाल विनोद नावल पवन कुमार मनपाटी उड़ेल नमेल अधिकारी मित्र Sajjan Jindalji, your help and contribution for the course of controlling COVID is worth remembering. Whether it is continuous oxygen supplies, creation of this hospital to serve Bellary people, you are doing a great job. We are very thankful to you for this gesture. ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಂತ ಸುಸಜ್ಜಿತ ಸಾವಿರ ಹಾಸಿಗೆಗಳ ಬೃಹತ್ ಆಮ್ಲಜನಕಯುಕ್ತ ಕೋವಿಡ್ ಕೇರ್ ಫೀಲ್ಡ್ ಆಸ್ಪತ್ರೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ. ಕೋವಿಡ್ 19 ಎರಡನೇ ಅಲೆ ನಮ್ಮ ದೇಶವನ್ನು ಹಾಗೂ ನಮ್ಮ ರಾಜ್ಯವನ್ನು ಅತ್ಯಂತ ತೀವ್ರವಾಗಿ ಬಾಧಿಸ್ತಾ ಇದೆ. ಸರ್ಕಾರದ ಈ ಪ್ರಯತ್ನದಲ್ಲಿ ಖಾಸಗಿ ಸಂಸ್ಥೆಗಳು ಕೈಜೋಡಿಸಿರುವಂತದ್ದು ಅತ್ಯಂತ ಶ್ಲಾಘನೀಯ. ಕೋವಿಡ್ ಎರಡನೇ ಅಲೆಯ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಎದುರಾಗಿದ್ದ ಆಮ್ಲಜನಕದ ಕೊರತೆ ಇಂತಹ ಸಂಕಟದ ಪರಿಸ್ಥಿತಿಯಲ್ಲಿ ಈ ಕೋವಿಡ್ ಕೇರ್ ಸೌಲಭ್ಯ ಈ ಭಾಗದ ಸಂಜೀವನಿಯಾಗಲಿ ಎಂದ ನನ್ನ ಆಶಾಭಾವನೆ. ಈ ಆಸ್ಪತ್ರೆಗೆ ನಿರಂತರವಾಗಿ ಆಮ್ಲಜನಕ ಪೂರೈಸಲು JSW ಉಕ್ಕಿನ ಸ್ಥಾವರದಿಂದ 4.8 ಕಿಲೋಮೀಟರ್ ಪೈಪ್ ಲೈನ್ ವ್ಯವಸ್ಥೆ ಮಾಡಲಾಗಿದ್ದು ಈ ಮೂಲಕ ಸೌಕರ್ಯವನ್ನ ಕೇವಲ 15 ದಿನ ನಿರ್ಮಿಸಿದ್ದು ಇದೊಂದು ದಾಖಲೆ. ರೋಗಿಗಳಿಗೆ ನೇರ ಆಮ್ಲಜನಕ ಪೂರೈಸುವ ಈ ಪರಿಕಲ್ಪನೆಯನ್ನ ಸಹಕಾರಗೊಳಿಸಿದ JSW ಅಧ್ಯಕ್ಷ ಸಜ್ಜನ್ ಜಿಂದಾಲ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ತಿಳಿಸಿದ್ದೇನೆ. ಈ ಆಸ್ಪತ್ರೆಯನ್ನ ಬಳ್ಳಾರಿ ಜಿಲ್ಲಾಡಳಿತ ನಿರ್ವಹಿಸಲಿದೆ. ವೈದ್ಯರು, ತಜ್ಞರು, ನರ್ಸ್, ಅರೆವೈದ್ಯಕೀಯ ಸಿಬ್ಬಂದಿ, ಮೇಲ್ವಿಚಾರಕರು ಮತ್ತು ವೈದ್ಯಕೀಯದರ ಸಿಬ್ಬಂದಿಯನ್ನು ಹೊಂದಿದ್ದು ಅವರು ವಿವಿಧ ವಾರ್ಡ್ಗಳಲ್ಲಿ 24 ಗಂಟೆ ಕಾರ್ಯನಿರ್ವಹಿಸಲಿದ್ದಾರೆ. ರಾಜ್ಯದಲ್ಲಿ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಕೋವಿಡ್ ನಿಯಂತ್ರಣದೊಂದಿಗೆ ಸರ್ಕಾರಿ ಆಸ್ಪತ್ರೆಗಳ ಮೂಲಸೌಕರ್ಯ ಅವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಕಳೆದ ವರ್ಷ ಮಾರ್ಚ್ನಲ್ಲಿ ಆರೋಗ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಆಸ್ಪತ್ರೆಯಲ್ಲಿ 1370 ಆಕ್ಸಿಜನೇಟೆಡ್ ಬೆಡ್ಗಳು, 444 ICU ಹಾಗೂ 600 ಸಹಿತ ICU ಸೌಲಭ್ಯ ಇತ್ತು. ಈಗ ಸೌಲಭ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಆಸ್ಪತ್ರೆಯ ಮೂಲಸೌಕರ್ಯ ಬಲಪಡಿಸುವ ಪ್ರಕ್ರಿಯೆ ಇನ್ನು ಮುಂದುವರೆದಿದೆ. ಖಾಸಗಿ ವೈದ್ಯಕೀಯ ಕಾಲೇಜಿನ ಆಕ್ಸಿಜನ್ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಸಹಾಯಧನ ನೀಡ್ತಾ ಇದ್ದೇವೆ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಆಮ್ಲಜನಕದ ಬೇಡಿಕೆಯನ್ನು ಸರಿದೂಗಿಸಲು 3 ಅಂಶಗಳ ಕಾರ್ಯತಂತ್ರವನ್ನು ರೂಪಿಸಿದೆ. ಅದರಂತೆ ಲಿಕ್ವಿಡ್ ಆಕ್ಸಿಜನ್ ಪೂರೈಕೆ ಹೆಚ್ಚಳ, ಆಕ್ಸಿಜನ್ ಜನರೇಟರ್ಗಳ ಮೂಲಕ ಸ್ಥಳೀಯವಾಗಿ ಆಮ್ಲಜನಕ ಉತ್ಪಾದನೆ ಹೆಚ್ಚಳ ಮತ್ತು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಹಾಗೂ ಸಿಲಿಂಡರ್ಗಳನ್ನು ಹೆಚ್ಚಾಗಿ ಖರೀದಿಸುವ ಮೂಲಕ ಆಮ್ಲಜನಕ ಕೊರತೆ ನೀಗಿಸಲು ಪ್ರಯತ್ನ ಆಗ್ತಾ ಇದೆ. ರಾಜ್ಯ ಸರ್ಕಾರ ಕೋವಿಡ್ ಹಾಗೂ ಸೋಂಕಿನ ನಿಯಂತ್ರಣಕ್ಕೆ ಅಗತ್ಯ ಕ್ರಮವನ್ನು ವಹಿಸ್ತಾ ಇದ್ದು ಕೇಂದ್ರ ಸರ್ಕಾರ ಸಕಾಲದ ನೆರವು ಒದಗಿಸಿ ಬೆಂಬಲ ನೀಡ್ತಾ ಇದೆ. ಖಾಸಗಿ ಕಂಪನಿಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು ಹಾಗೂ ನಾಗರಿಕ ಬಂಧುಗಳು ಕೋವಿಡ್ ನಿರ್ವಹಣೆಯಲ್ಲಿ ಕೈಜೋಡಿಸ್ತಾ ಇರುವಂತದ್ದು ಒಂದು ಮಾದರಿ ಬೆಳವಣಿಗೆಯಾಗಿದೆ. ಈ ಬೃಹತ್ ಆಸ್ಪತ್ರೆ ಇದಕ್ಕೆ ಅತ್ಯುತ್ತಮ ನಿದರ್ಶನವಾಗಿದೆ. ಮುಂದಿನ ದಿನಗಳಲ್ಲಿ ಈ ಭಾಗದ ಜನರಿಗೆ ಸಕಾಲದಲ್ಲಿ ಅತ್ಯುತ್ತಮ ಚಿಕಿತ್ಸೆ ನೀಡುವ ಮೂಲಕ ಈ ಆಸ್ಪತ್ರೆ ದೇಶಕ್ಕೆ ಮಾದರಿಯಾಗಿ ಹಾರೈಸಿ ಮಾನ್ಯ ಆನಂದ್ ಸಿಂಗ್ ಅವರು ಸಹ ವಿಶೇಷ ಪ್ರಯತ್ನ ಮಾಡಿ ಇದಕ್ಕೆ ಸಹಕಾರ ನೀಡಿದ್ದಾರೆ. ಅವರಿಗೆ ಮತ್ತು ನಮ್ಮ ಸಜ್ಜನ್ ಜಿಂದಾಲ್ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದ. ನೀವಾದ್ರೆ ಮಾತಾಡ್ತೀರಿ ಬೇರೆ ಏನಾದ್ರು? ಈ ಒಂದು 1000 ಬೆಡ್ಡಿನ ತಾತ್ಕಾಲಿಕ ಕೋವಿಡ್ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ
ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವೀರಪ್ಪಾಜಿಯವರೇ, ಈ ಒಂದು ಬೃಹತ್ ಕಾರ್ಯವನ್ನು ಕಾರ್ಯಗತಗೊಳಿಸಿ ಇವತ್ತು ಬಳ್ಳಾರಿ ಜಿಲ್ಲೆಗಲ್ಲದೆ ಕರ್ನಾಟಕಕ್ಕೆ ಅರ್ಪಣೆ ಮಾಡಿರತಕ್ಕಂಥ ಜಿಂದಾಲ್ ಉಕ್ಕು ಕಾರ್ಖಾನೆಯ ಚೇರ್ಮನ್ ಆಗಿರ್ತಕ್ಕಂಥ ಸಜ್ಜನ್ ಜಿಂದಾಲ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಣ್ಣನ ಸಮಾನ ಆಗಿರ್ತಕ್ಕಂಥ ಆನಂದ್ ಸಿಂಗ್ ಅಣ್ಣನವರೇ, ಡಾಕ್ಟರ್ ವಿನೋದ್ ನವೆಲ್ ಸಾರ್ ಅವರೇ, ಮುರುಗಂಜಿ ಅವರೇ, ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಪವನ್ ಕುಮಾರ್ ಮಲ್ಪಟ್ಟಿ ಸಾರ್ ಅವರೇ, ಸಿ ಓ ಆಗಿರ್ತಕ್ಕಂಥ ನಂದಿನಿ ಮೇಡಮ್ ಅವರೇ, ಎಸ್ ಪಿ ಸಾಹೇಬರೇ, ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ, ಈಗ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಮಾಡಿದ್ದಾರೆ, ತಮ್ಮ ಒಂದು ನಾಡಿನ ನುಡಿಗಳನ್ನು ಹೇಳಿದ್ದಾರೆ, ಜೊತೆಗೆ ಆನಂದ್ ಸಿಂಗ್ ಅಣ್ಣವ್ರು ಕೂಡ ಇವತ್ತು ಮಾತಾಡಿದ್ದಾರೆ. ಭಾಳ ಹೆಮ್ಮೆ ಅನ್ನಿಸ್ತದೆ, ಯಾಕಂದರೆ ಕೇವಲ ಹುಕ್ಕು ತಯಾರು ಮಾಡಿ ಪ್ರಪಂಚದಲ್ಲೇ ನಾವು ಹೆಸರನ್ನು ತೊಗೊಂಡಿದ್ವಿ, ಆದರೆ ಇವತ್ತು ಆಮ್ಲಜನಕ ಕೊಡೋದ್ರ ಮೂಲಕ ಇವತ್ತಿನ ದಿನ ಇಡೀ ಒಂದು ಮಾನವ ಕುಲಕ್ಕೆ ಒಂದು ಮರುಜನ್ಮನ ಕೊಡ್ತಕ್ಕಂಥ ಕೆಲಸ ಇವತ್ತು ಜಿಂದಾಲ್ ಕಂಪ್ನಿಯವರು ಮಾಡಿದ್ದಾರೆ. ಅದಕ್ಕೆ ವೇದಿಕೆಯಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಒಂದು ಸಣ್ಣ ಅನುಭವವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ದಿನ ನಾವು ಕೇವಲ ಮೈನ್ಸ್ಗಳಿದ್ದವು, ಅದನ್ನು ಯುಟಿಲೈಜೇಷನ್ ಮಾಡಿ ದೇಶದ ಒಂದು ಸಮಗ್ರ ಅಭಿವೃದ್ಧಿಗೆ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಸಜ್ಜನ್ಜಿಯವರು ಒಂದು ದಿಟ್ಟವನ್ನು ನಿರ್ಧಾರವನ್ನು ಮಾಡಿ 1990 ಪ್ಲ್ಯಾಂಟನ್ನು ಒಂದು ಸ್ಥಾಪನೆ ಮಾಡಿಬಿಟ್ಟು ಲಕ್ಷಾಂತರ ಜನಕ್ಕೆ ಇವತ್ತು ಉದ್ಯೋಗ ಕೊಡೋದ್ರ ಮೂಲಕ ಜೀವನವನ್ನು ಕೊಟ್ಟಿದ್ದಾರೆ. ಆಮ್ಲಜನಕ ಇವತ್ತು ಪ್ಲ್ಯಾಂಟನ್ನು ಮಾಡಿ ಮರುಜೀವನ ಕೊಟ್ಟಿದ್ದಾರೆ ಅವರಿಗೆ. ಮತ್ತೊಂದು ಸಾರಿ ಅವರಿಗೆ ಈ ವೇದಿಕೆಯಲ್ಲಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿ ಇವತ್ತು ಈ ಒಂದು ಕೋವಿಡ್ ಆಸ್ಪತ್ರೆ ಎಲ್ಲರಿಗೂ ಕೂಡ, ಯಾಕಂದ್ರೆ ಆಸ್ಪತ್ರೆಗೆ ಬರೋದೇನಪ್ಪ ಅಂತಂತಂದರೆ ಮರುಜನ್ಮಕ್ಕೋಸ್ಕರ, ಹಂಗೆ ಎಲ್ಲರಿಗೂ ಕೂಡ ಇದರಲ್ಲಿ ಮರುಜನ್ಮ ಸಿಕ್ಕು ಮತ್ತೆ ಜೀವನದಲ್ಲಿ ನಗುವಂಥ ಒಂದು ಜೀವನ ಎಲ್ಲರಿಗೂ ಆಗಲಿ, ಸಂಡೂರಿನ ಜನತೆಗಲ್ದಲ್ಲೇ ಬಳ್ಳಾರಿ ಜಿಲ್ಲೆಗಾಗಲಿ ಕರ್ನಾಟಕ ಜನತೆಗಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ನನ್ನ ಅಧ್ಯಕ್ಷ ಭಾಷಣ ಮುಗಿಸ್ತಂತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮಸ್ಕಾರ. ಕಮಿಂಗ್ ವಿ ಮೇ ಕ್ಲೋಸ್ ಇಟ್. ಧನ್ಯವಾದ ಸರ್. ತಾವು ಈ ಕಾರ್ಯಕ್ರಮಕ್ಕೆ ಬಂದು ಸಜ್ಜನ್ ಜಿಂದಾಲ್ಜಿ ಅವರು, ಮುಖ್ಯಮಂತ್ರಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ತುಂಬಿದ್ದಕ್ಕೆ ನಾವೆಲ್ಲರೂ ಈ ಬಳ್ಳಾರಿ ಜಿಲ್ಲೆಯ ಜನತೆಯ ಪರವಾಗಿ ತಮಗೆ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ನಾವು ಇವತ್ತಿಂದನೇ ನಾವು ಪೇಷಂಟ್ಸ್ನ ತಗೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ ಸರ್. ಸಣ್ಣ ಒಂದು ಪೂಜೆ ಮಾಡಿ ನಿಮ್ಮ ಅಪ್ಪಣೆ ಕೊಟ್ಟರೆ ನಾವು ಇಲ್ಲಿ ಬೇರೆ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ಕೊಳ್ತೀವಿ ಸರ್. ತಮ್ಮ ಅಪ್ಪಣೆಗೆ ಕೋರ್ತಾ ಇದ್ದೀವಿ ಸರ್.
ओम गणानांगणपति गोवामहे प्रियानां कार्यपति गोवामहे